ನಂಬಿಯಾಗಿ ನಾನು ನೋಡಿದ್ದೀನಿ ರಮಪ್ಪ ಅವರೇ, ನಂತವನೇ ಬರೋರು ಸರ್. ನಾನು ಹೇಳ್ತಾ ಇದ್ದೆ, ಅರೆ ಮರೆ ಹೋದ 15 ದಿನ ಹಿಂದೆ ಬಂದಿದ್ದೀರಲ್ಲ ಮರೆ, ನೀನು ನಿನ್ ಕೆಲಸ ಮಾಡ್ಕೊಂಡಿದ್ರೆ ಇಲ್ಲ ಸರ್, ನೀವು ಕೊಟ್ಟಿದ್ದೀರಾ ನನ್ ಸಾಲಲ್ಲ, ನನ್ ಜನ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ, ಜನ ನನ್ನ ನಂಬಿಟ್ಟವ್ರೆ, ನಾನು ಅವ್ರ ಋಣಾನ ತೀರಿಸ್ಬೇಕು, ನನ್ ಕೊನೆ ಯಾಕೆ ಗ್ಯಾಪ್ತಾ ಇದೆ ಒಂದಿನ ನಾನು ಬೈದಿಗು ಬೈದ ಅಂದ್ರೆ ಏನ್ ಮಾಡ, ಬೇರೆ ತಾಲೂಕು ನಾನು ಕೊಡ್ಬೇಕಿಲ್ಲ, ಎಲ್ಲ ನಿನ್ ಕೊಟ್ರೆ ಹೇಗಂದ್ರೆ ಒಂದ್ ಮಾತಾ ಹೋಗ್ತೀವಿ ಅಂದ್ರಿ ಅಣ್ಣ, ನಮ್ಮ ಮತದಾರನ ನಮ್ಮ ತಾಲೂಕು ಜನತೆಗೆ ನನ್ ಕೊನೆ ರಕ್ತ ಕೊಟ್ಟು ಸಾಲದನ್ನ ಅವ್ರು ಏನ್ ಮಾಡ್ರು ಕಡಿಮೆ ನೀವು ಮಾಡೋದಮ್ಮ. ಈ ವ್ಯಕ್ತಿ ನೋಡಿದ್ರೆ ರಾಮಪ್ಪ ಅವರು ದಯಮಾಡಿ ಮುಂದೊಂದು ದಿನ 8 ತಿಂಗಳು ಚುನಾವಣೆ ಬಾಕಿದೆ, ಇಂಥ ವ್ಯಕ್ತಿ ಸಿಕ್ಕದು ಇವ್ರು ಎಮ್ ಎಲ್ ಎ ಅಂತ ತೆಗಿಲ್ಲ, ಎಮ್ ಎಲ್ ಎ ಅಂತ ಇದು ಮಾಡಿಲ್ಲ. ನಾನು ನೋಡಿದ್ದೀನಿ ವಿಧಾನಸೌಧದಲ್ಲಿ ಯಾವಾಗಲೂ ಫೈಲ್ ಇಟ್ಕೊಂಡು ಎಲ್ಲ ಮಂತ್ರಿಗಳು ತಗೋಗಿ ಬರೇ ಇವ್ರ ತಾಲೂಕು ಕೆಲಸ ಮಾಡ್ಕೊಂಡು ಬಂದು ಒಬ್ಬ ಪಿ ಒನ್ ಏನ್ ಕೆಲಸ ಮಾಡಿದ್ರೆ, ಎಮ್ ಎಲ್ ಎ ಕೆಲಸ ಮಾಡಿಲ್ಲ ಅವರು, ಒಬ್ಬ ನಿಮ್ಮ ಗುಲಾಮಾಗಿ ಒಬ್ಬ ಪಿ ಒನ್ ಆಗಿ ಕೆಲಸ ಮಾಡಿ ನಾನು ಕಣ್ಣಾರೆ ನೋಡಿದ್ದೀನಿ. ದಯಮಾಡಿ ಇಂಥ ನಿಮ್ ತಾಲೂಕು ಅಭಿವೃದ್ಧಿ ಆಗ್ಬೇಕಾದ್ರೆ ರಾಮಪ್ಪ ಅವರು ಅಂತ ಬೇಕು, ಸಿದ್ದರಾಮಯ್ಯ ಒಳ್ಳೆಯ ಆಗ್ಬೇಕಾದ್ರೆ 2023 ರಾಮಪ್ಪ ಅವರು ಎಮ್ ಎಲ್ ಎ ಆಗ್ಬೇಕಾಗ್ತದೆ. ದಯಮಾಡಿ ನಿಮ್ಮಲ್ಲಿ